Lights on, sound, camera, ready, roll, action. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾ ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಕಿರುಚಿತ್ರಗಳು ಅಂತಂದ್ರೆ ಕಣ್ಣರಳಿಸಿ ನೋಡುವಂತಹ ಕಾಲ ಬಂದಿದೆ. ದೇಶ ಭಾಷೆ ಎಲ್ಲದರ ಗಡಿ ಮೀರಿ ಈ ಕಿರುಚಿತ್ರಗಳು ಇವತ್ತಿಗೆ ಬೆಳೀತಾ ಇದ್ದಾವೆ. ಕನ್ನಡದಲ್ಲೂ ಕೂಡ ಇದರ ಹವಾಯನು ಕಮ್ಮಿ ಇಲ್ಲ. ಇಂಥ ಕಿರುಚಿತ್ರಗಳಿಗೆ ನಮ್ಮ ಚಂದನ ವಾಹಿನಿ ಒಂದು ಅದ್ಭುತವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಅದುವೇ ರೆಡಿ ರೋಲ್ ಆ್ಯಕ್ಷನ್ ಅನ್ನುವ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಂದಿನಂತೆ ನಮ್ಮ ಅತಿಥಿಗಳನ್ನು ಕೂಡ ಸ್ವಾಗತ ಕೋರೋಣ. ಶೇಷಾದ್ರಿ ಸರ್ ಹಾಗೆ ಭಾಸ್ಕರ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ತಮ್ಮಿಬ್ಬರಿಗೂ. ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆಗೆ ಅತಿಥಿಗಳನ್ನು ಸ್ವಾಗತ ಕೋರಿದ್ದಾಯಿತು. ಹಾಗೆ ಇವತ್ತಿನ ಸಿನಿಮಾವನ್ನು ನಿರ್ದೇಶನ ಮಾಡಿರುವಂಥ ನಿರ್ದೇಶಕರ ಒಂದು ಸಣ್ಣ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ MA ಪದವಿ ಪಡೆದ ಶಶಿಕುಮಾರ್ ಮೂಲತಃ ಬೆಂಗಳೂರಿನವರು. ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ದು ಸಂಚಾರಿ ತಂಡದ ಮೂಲಕ. ಹಿರಿತೆರೆಯ ಹೋಮ್ಸ್ಟೇ, ಶುದ್ಧಿ, ಕರಿಯಾ 2, ಕಿಸ್, ತ್ರಿಶೂಲ ಇವರ ಅಭಿನಯದ ಪ್ರಮುಖ ಚಿತ್ರಗಳು. ಕಿರುತೆರೆಯ ಅನೇಕ ಧಾರಾವಾಹಿಗಳಲ್ಲೂ ಪಾತ್ರ ನಿರ್ವಹಿಸಿರುವ ಶಶಿಕುಮಾರ್ ಒಬ್ಬ ಬಹುಮುಖ ಪ್ರತಿಭೆ. ಇವರ ನಿರ್ದೇಶನದ ಸಾಜ್ಞಾ ಕಿರುಚಿತ್ರ ನಮ್ಮ ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಇವತ್ತು ನಾವು ನಿಮಗೆ ತೋರಿಸುವ ಕಿರುಚಿತ್ರವನ್ನು ನಿರ್ದೇಶನ ಮಾಡಿದಂಥ ಶಶಿಕುಮಾರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸ್ವಾಗತ ಕೋರೋಣ. ನಮಸ್ತೆ ಶಶಿಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಶಶಿಕುಮಾರ್ ಯಾವ ಕಾನ್ಸೆಪ್ಟ್ನ ಮೇಲೆ ಈ ಕಿರುಚಿತ್ರವನ್ನು ಮಾಡಿದ್ದಾರೆ ಅಂತ ನೋಡೋಣ ಅಲ್ವಾ? Good morning and congratulations. Glad to hear that your son has entered the semi-final round of the National Athletic Championship. It's a very prestigious to our organization that he is studying here and you, his father, is also working here. Thank you sir, it's my pleasure. Howdu, neev yake raja hakke avange cheer up madike jothel hogbardu? I understand it's a very precious time for you and once in a lifetime opportunity. Avan kelsa martta idane, naan nan kelsa martta idane sir. Moreover, I am confident that he will win this round and also finals. Very good, inspiring. And Mr. Bhatt, you have been shortlisted to represent our branch for the academic course and structure for the year. So the meeting will be held in the next week. Thank you sir. ಡಾಕ್ಟರ್, ಯೋಚನೆ ಮಾಡಬೇಡಿ, ಈಸ್ ಔಟ್ ಆಫ್ ರೇಂಜ್. ಅಬ್ಲಿಕ್ ಫ್ರ್ಯಾಕ್ಚರ್ ಆನ್ ಲೆಫ್ಟ್ ಫೆಮರಲ್ ಶಾಫ್ಟ್, ಮಿನಿಮಮ್ 3 ತಿಂಗಳು ರೆಸ್ಟ್ ತಗೊಳ್ಳೇಬೇಕು. ಇವತ್ತು ನೀವು ಅವನ್ನ ಮನೆಗೆ ಕರ್ಕೊಂಡೋಗಿ, ಆದರೆ 1 ತಿಂಗಳಾದಮೇಲೆ ಬ್ಯಾಂಡೇಜ್ ತೆಗೆಸಿ. ಸರಿ ಡಾಕ್ಟರ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್.
ಆಕ್ಸಿಡೆಂಟ್ ಮಾಡಿದ ಗಾಡಿ ನಂಬರ್ ಇದೆ ಸರ್. ಡ್ಯಾಡ್, ನಾನು ಫೈನಾನ್ಸಲ್ಲಿ ಓಡೋಕ್ಕಾಗಲ್ಲ ಅಲ್ವಾ? ಈ ಥರದ ಅಂಡರ್ 18 ಅಚೀವ್ಮೆಂಟ್ಸ್ ಮತ್ತೆ ನನ್ನ ಲೈಫಲ್ಲಿ ಯಾವತ್ತೂ ಬರೋದಿಲ್ಲ ಅಲ್ವಪ್ಪ? Order, order, order. Fashion designing should be introduced in the HTN itself. This is a topic I want to add in academic course. Okay, fine. Hi everyone. Sir, ee varshad syllabus nalli nanu heritage crafty idanna execute madana ankondidini sir. At last. It is your turn. This time my topic is public sense. Public sense? Yeah. Public sense is a common sense. Alla, adu nen re academics ga hakodu? What is so special about it? Adalla time waste re. Nanna prakara IAS ge ಈಗಿನಲ್ಲೇ ಮಕ್ಕಳನ್ನ ಟ್ರೈನ್ ಅಪ್ ಮಾಡುವಂಥ ಕಾನ್ಸೆಪ್ಟ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರ ಮಗನ ಆಕ್ಸಿಡೆಂಟು ಕೋರ್ಟ್ ಕೇಸಿಂದ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅನ್ಸುತ್ತೆ. ಐ ಥಿಂಕ್ ಹಿ ಮಸ್ಟ್ ಟೇಕ್ ರೆಸ್ಟ್. ಯು ಆರ್ ರೈಟ್, ಮೈ ಸನ್ಸ್ ಆಕ್ಸಿಡೆಂಟ್ ಆ್ಯಂಡ್ ಕೋರ್ಟ್ ಕೇಸ್ ಹ್ಯಾಸ್ ರಿಯಲೈಸ್ ಮೀ ಟು ಟೇಕ್ ದಿಸ್ ಟಾಪಿಕ್ ಆಸ್ ಅ ಕೋರ್ಸ್ ಆಫ್ ಸಿಲೆಬಸ್. ನನ್ನ ಮಗನ ಆಕ್ಸಿಡೆಂಟ್ ಕೇಸಲ್ಲಿ ಅಪೋಸಿಷನ್ ಲಾಯರ್ ಹೇಳಿದ ಒಂದೇ ವಿಷಯ, ಹುಡುಗ ಫುಟ್ಪಾತ್ ಮೇಲೆ ನಡೆದೆ ರೋಡಲ್ಲಿ ನಡೀತಿದ್ದ ಅಂತ. ಆಮೇಲೆ ಪರಿಹಾರ ಏನೋ ಸಿಕ್ತು. ಆದರೆ ನನ್ನ ಮಗನ ಕನಸು ಅಥ್ಲೆಟಿಕ್ಸಲ್ಲಿ ಅವ್ನು ಮಾಡಬೇಕಾಗಿರೋ ಲೈಫ್ ಟೈಮ್ ಅಚೀವ್ಮೆಂಟ್ ಹ್ಯಾಸ್ ಗಾನ್ ಜಸ್ಟ್ ಬೈ ದಿಸ್ ಇನ್ಸಿಡೆಂಟ್. ಸೊ ದಿಸ್ ಮೇಡ್ ಮೀ ಟು ಕನ್ಸಿಡರ್ ಪಬ್ಲಿಕ್ ಸೆನ್ಸ್ ಅ ಸ್ಟ್ರಾಂಗ್ ಸಬ್ಜೆಕ್ಟ್ ಟು ದ ಅಕಾಡೆಮಿಕ್ಸ್. ಐ ಥಿಂಕ್ ಹಿ ಇಸ್ ಗೋಯಿಂಗ್ ಔಟ್ ಆಫ್ ದ ಟಾಪಿಕ್. ಜಸ್ಟ್ ಥಿಂಕ್ ಹೌ ಟು ಇನ್ಕ್ರೀಸ್ ದಿ ಮಾರ್ಕ್ಸ್ ಆಫ್ ದಿ ಸ್ಟೂಡೆಂಟ್ಸ್. Just think about how to develop an organization, funding, and compete with other international school. Nimma ganga agiro ond incident inda, how can you say to bring it to academics? Idu bari nan magan samasya alla. Eshto makkala jeevanadalli nadedirutte. Adre yavudu belakige bandiralla ashte. Eshto sadhane jeevana ele vayassalle maas hogirutte. For instance, go through this presentation. 100 alli 65-75% ಜನ ಫುಟ್ಪಾತ್ ಯೂಸ್ ಮಾಡ್ತಿಲ್ಲ, 25-35% ಜನ ಮಾತ್ರ ಯೂಸ್ ಮಾಡೋದು, ಅದು ಬ್ಯುಸಿ ಸ್ಟ್ರೀಟಲ್ಲಿ. ಇನ್ನು 10% ಜನ ಬೈ ದರ್ ವಿಲ್. ಬ್ಯುಸಿ ಸ್ಟ್ರೀಟ್ ಇಲ್ಲ ಅಂದ್ರೂ ನಮ್ಮ ಜನ ಈಸ್ ನಾಟ್ ಯೂಸ್ ಟು ವಾಕ್ ಆನ್ ದ ಫುಟ್ಪಾತ್. ಅವರಿಗೆ ರೋಡ್ ಮೇಲೆ ಓಡಾಡಿನೇ ಅಭ್ಯಾಸ ಆಗಿದೆ. ಅಷ್ಟೇ ಅಲ್ಲ, ಫುಟ್ಪಾತ್ನ ನಮ್ಮ ಜನ ಗಾಡಿ ಪಾರ್ಕಿಂಗ್ಗೆ, ವ್ಯಾಪಾರಕ್ಕೆ ಬಳಸ್ತಾರೆ, ಕಸ ಎಸಿತಾರೆ, ಮಲಗ್ತಾರೆ, ಮನೆನೂ ಕಟ್ತಾರೆ. ಅದೆಲ್ಲ ಅಗೇನಿಸ್ಟ್ ಲಾ ಅಂತ ಗೊತ್ತಿದ್ರು ಪೀಪಲ್ ಆರ್ ಮೇಕಿಂಗ್ ಆಸ್ ಅ ಪ್ರಾಕ್ಟೀಸ್ ಬೈ ಡಿಫಾಲ್ಟ್. ಇದೊಂದೇ ವಿಷಯ ಅಲ್ಲ, ಯೂರಿನೇಟಿಂಗ್ ಇನ್ ಪಬ್ಲಿಕ್ ಪ್ಲೇಸ್, ನಾಟ್ ಯೂಸಿಂಗ್ ಜಿಬ್ರಾ ಕ್ರಾಸ್, ವೈಲೇಷನ್ ಆಫ್ ಟ್ರಾಫಿಕ್ ಸಿಗ್ನಲ್ಸ್ ಆ್ಯಂಡ್ ಸೋ ಆನ್. ಇಷ್ಟನ್ನು ನಾವು ನಮ್ಮ ಮಕ್ಕಳು ಮುಂದೆನೇ ಮಾಡ್ತೀವಿ. ಇದನ್ನೆಲ್ಲ ನೋಡ್ತಾ ಬೆಳೆದ ಮಕ್ಕಳು ಕೂಡ ತಮ್ಗೆ ಗೊತ್ತಿಲ್ಲದೇ ಇದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಮಕ್ಕಳ ಮೇಲೆ ಏನು ಪ್ರಭಾವ ಬೀರುತ್ತೆ ಹೇಳಿ? ಈ ವಿಷಯನೆಲ್ಲ ಸೇರಿಸಿ ಪಬ್ಲಿಕ್ ಸೆನ್ಸ್ ಅನ್ನೋ ಒಂದು ಬೀಜನ ಅಕಾಡೆಮಿಕ್ಸಲ್ಲಿ ಬಿತ್ತಿ ಗಿಡವಾಗಿಸ್ಬೇಕು. ಮಕ್ಕಳಿಗೆ ಪಬ್ಲಿಕ್ ಅವೇರ್ನೆಸ್ ಅಂದರೆ ಏನು, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಮಾಡಬಾರ್ದು,
ವಾಟ್ ಆರ್ ದೇರ್ ರೆಸ್ಪಾನ್ಸಿಬಿಲಿಟಿ ಇನ್ ಸೊಸೈಟಿ ಆಸ್ ಅ ಸಿಟಿಸನ್. ಇದನ್ನು ನಾವು ನರ್ಚರ್ ಮಾಡ್ತಾ ಆ ಗಿಡನ ಮರವಾಗಿಸ್ಬೇಕು. ಬಟ್ ನಾವು ಈಗಾಗಲೇ ಟ್ರಾಫಿಕ್ ಸಿಗ್ನಲ್ಸು, ಜೀಬ್ರಾ ಕ್ರಾಸಿಂಗು, ಸೋ ಆ್ಯಂಡ್ ಸೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಫೋರ್ತ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಟಾಪಿಕ್ ಆಗಿ ಸೇರಿಸಿದೀವಲ್ಲ, ಅದು ಯಾವ ಕ್ಲಾಸ್ ರೀ ಅದು? ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಓನ್ಲಿ ಸರ್. ಆದರೆ ಎಷ್ಟರ ಮಟ್ಟಿಗೆ ಅವ್ರ ಜೀವನದ ಮೇಲೆ ಪ್ರಭಾವ ಬೀರಿದೆ? ಸೊ ವಾಟ್ ಆರ್ ಯುವರ್ ಪ್ಲಾನ್ಸ್? ಪ್ರತಿ ವರ್ಷ ಸಿಲೆಬಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಥಿಯರಿಟಿಕಲಿ ಪಬ್ಲಿಕ್ ಸೆನ್ಸ್ ಬಗ್ಗೆ ಜಾಗೃತಿ ಮೂಡಿಸೋದು, ಮೂರನೇ ಕ್ಲಾಸಿಂದ ಥಿಯರಿ ಜೊತೆಗೆ ಪ್ರಾಕ್ಟಿಕಲಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸೋದು, ಮತ್ತು ಇದಕ್ಕೆ ಅಂತ ಗ್ರೇಡಿಂಗ್ ಮಾರ್ಕ್ಸ್ ಕೊಡೋದು. ಪ್ರೋಗ್ರೆಸ್ ಕಾರ್ಡಲ್ಲಿ ಬೇರೆ ವಿಷಯಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವವನ್ನು ಈ ವಿಷಯಕ್ಕೂ ಕೊಡೋದು, ಅಂಟಿಲ್ ದೇ ಫಿನಿಷ್ ದೇರ್ ಸೆಕೆಂಡ್ರಿ ಸ್ಕೂಲ್. ನಾವು ಇದನ್ನು ಮಾಡೋದ್ರಿಂದ ಪಬ್ಲಿಕ್ ಸೆನ್ಸ್ ವಿಲ್ ನಾಟ್ ಬಿ ಬೈ ಫೋರ್ಸ್ ಆರ್ ಲಾ, ಇಟ್ ವಿಲ್ ಬಿ ಬೈ ವಿಲ್. ಥಿಯರಿಟಿಕಲಿ ಇಟ್ ಇಸ್ ಓಕೆ, ಬಟ್ ಪ್ರಾಕ್ಟಿಕಲಿ ಹೇಗೆ ಮಾಡ್ತೀರಾ? ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡೋದು, ಪ್ರತಿ ವಾರ ಶ್ರಮದಾನ, ವನ ಮಹೋತ್ಸವ, ಬೀದಿ ನಾಟಕಗಳಲ್ಲಿ ಮಕ್ಕಳ ಮೂಲಕ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಇದೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ವೇನ್ರಿ? ಮೊದಲು ನಾವು ಸರಿ ಹೋಗೋಣ, ಆಮೇಲೆ ಗೌರ್ಮೆಂಟ್ ದಾರಿಗೆ ಬರುತ್ತೆ. ಅಲ್ಲ ರೀ, ಈ ಐ ವಿಲ್ ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್. ಯಾಕಂದ್ರೆ ಸಾಮಾಜಿಕ ಜ್ಞಾನ ಅನ್ನೋ ಬೀಜನ ಮಕ್ಕಳಲ್ಲಿ ಇವಾಗಲಿಂದಲೇ ಬಿತ್ತಿದ್ರೆ ಮುಂದೆ ಒಳ್ಳೆಯ ಸಾಮಾಜಿಕ ತಾಣ ಆಗುವಂತ ಪರಿಸರನ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಹೌದು, ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಪಬ್ಲಿಕ್ ಸೆನ್ಸ್ನ ಹೇಳ್ಕೊಡ್ತಾ ಹೋದ್ರೆ ಅವ್ರ ಫ್ಯೂಚರು ಚೆನ್ನಾಗಿರುತ್ತೆ. ಇದನ್ನ ಸಿಲೆಬಸ್ ಅಲ್ಲಿ ಅಳವಡಿಸೋಣ ಸರ್. ಬರೀ ಅವ್ರದೇ ಅಲ್ಲ, ದೇಶದ ಫ್ಯೂಚರ್ ಚೆನ್ನಾಗಿರುತ್ತೆ. ಶಶಿಕುಮಾರ್ ಅವರೇ, ವಿಮರ್ಶಕರಿಗೆ ಅದು ಹೇಗೆ ಇಷ್ಟ ಆಗುತ್ತೆ, ಹೇಗೆ ವಿಮರ್ಶೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಂದು ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಈ ಸಿನಿಮಾದ ಬಗ್ಗೆ ನಮ್ಮ ವಿಮರ್ಶಕರು ಯಾವ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ. ಸೊ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ, ಒಂದು ಪ್ಲೆಸೆಂಟ್ ಆದಂಥ ಅನುಭವ ಕೂಡ ಕೊಡ್ತು. ಹೇಗೆ ವಿಮರ್ಶೆ ಮಾಡ್ತೀರಾ ಇದನ್ನು? ವಿಮರ್ಶೆ ಮಾಡೋದು ಅಂತ ಅನ್ನೋದಕ್ಕಿಂತ ವಸ್ತು ಏನನ್ನು ಹೇಳುತ್ತೆ ಅನ್ನೋದು. ಸಿನಿಮಾನ ಬೇರೆ 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 ಕಾರಣಗಳಿಗೋಸ್ಕರ ಮಾಡ್ತೀವಿ, ಅದು ಕಿರುಚಿತ್ರ ಇರಲಿ ಸಿನಿಮಾ ಇರಲಿ. ಒಂದು ಭಾವನಾತ್ಮಕ ನೆರೆಯಲ್ಲಿ ನಮ್ಮನ್ನು ತಟ್ಟುವಂಥ ಚಿತ್ರಗಳು ಅಥವಾ ನಮ್ಮ ಒಳಗೆ ಏನೋ ಒಂದು ಅರಿವನ್ನು ವಿಸ್ತರಿಸುವಂಥ ಚಿತ್ರಗಳು ಪ್ರಾಯಶಃ. ಇದನ್ನು ಅರಿವು ಅಂತಂದರೆ ಎರಡು ಥರದ ಅರಿವಿರುತ್ತೆ, ಸಾಮಾಜಿಕ ಜ್ಞಾನ ಕೂಡ ಒಂದು ಅರಿವು ಅಂತ ಅಂದ್ಕೋತೀನಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಆ ಸೆನ್ಸನ್ನು, ಆ ಜ್ಞಾನವನ್ನು ವಿಸ್ತರಿಸೋದಕ್ಕೆ ಅಥವಾ ಅರಿವನ್ನು ಮೂಡಿಸೋದಕ್ಕೆ ಈ ಚಿತ್ರವನ್ನು ನೀವು ತೆಗೆದಿದ್ದೀರಿ ಅಂತ ಅನಿಸುತ್ತೆ. ಅದು ಸಿನಿಮಾದಲ್ಲಿ ಈ ಪ್ರಯತ್ನಗಳು ಕೂಡ ಸಾಕಷ್ಟು ಆಗ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಇದು ಒಳ್ಳೆಯ ಪ್ರಯತ್ನ ಅಂತ ಅನ್ನಿಸ್ಬೋದು. ಇವತ್ತಿನ ನಮ್ಮ ಶಿಕ್ಷಣ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ, ಬರೀ ಡಿಸ್ಟಿಂಕ್ಷನ್ ತರೋ ಬರೋವಂಥ ರ್ಯಾಂಕನ್ನು ತರೋವಂಥ ಮಷಿನ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ, ಅವರಲ್ಲಿ ಒಂದು ಬೇರೆ ಥರದ ಪ್ರಜ್ಞೆಯನ್ನು ನಾವು ಬೆಳೆಸ್ತಾ ಇಲ್ಲ ಅಂತ ಒಂದು ಕೂಗು ಎದ್ದಿದೆ ನಮ್ಮ ಶಿಕ್ಷಣದ ಬಗ್ಗೆ. ಆ ನಿಟ್ಟಿನಲ್ಲಿ ಈ ತರಹದ್ದನ್ನು ಸೇರಿಸೋ ನಿಟ್ಟಿನಲ್ಲಿ ಸರ್ಕಾರ ಅಷ್ಟೇ ಅಲ್ಲ, ಸಾಮಾಜಿಕ ಸಂಸ್ಥೆಗಳು ಕೂಡ ಆ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದೇಶ ಕೂಡ ಈ ಚಿತ್ರದಲ್ಲಿ ಇದೆ. ಹಾಗಾಗಿ ಆ ನಿಟ್ಟಿನಿಂದ ಅಚ್ಚುಕಟ್ಟಾಗಿ ಮಾಡಿರುವಂಥ ಚಿತ್ರ ಅಂತ ನನಗನ್ನಿಸುತ್ತೆ ಸರ್. ರೈಟ್, ನನಗೆ ಮೊದಲನೇ ಪ್ರಶ್ನೆ ಇರೋದು, ನೀವು ಸಿನಿಮಾಸ್ಕೋಪ್ ಫಾರ್ಮ್ಯಾಟ್ ನೀವು ಯಾಕೆ ಯೂಸ್ ಮಾಡೋದ್ರಿಂದ? ಸಿನಿಮಾಸ್ಕೋಪ್ಗಾ? ಹಾಂ. ಸೊ ಅದು ಟೆಕ್ನಿಕಲಾಗಿ ನಾನು ಹೇಳಬೇಕು ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಎಡಿಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಅಷ್ಟು ನನಗೆ ನಾಲೆಜ್ ಇರಲಿಲ್ಲ. ನಾನು ಇದನ್ನು ನೋಡಿ ಕಲ್ತು, ನಾನೇ ಏಕಲವ್ಯ ವಿದ್ಯೆ ಅಂತಾರಲ್ಲ, ಸೊ ಆ ರೀತಿ ಪ್ರತಿಯೊಂದು ನಾನು ಕಲಿತು ಮಾಡಿರೋದು. ಅದಕ್ಕೆ ನನ್ನ ಸ್ನೇಹಿತರೆಲ್ಲ ಜೊತೆ ಕೂಡಿದ್ದಾರೆ. ಸಿನಿಮಾಸ್ಕೋಪ್ ಏನಕ್ಕೆ ಯೂಸ್ ಮಾಡಿದೆ ಅಂತಂದರೆ, ಲೈಕ್ ಇದನ್ನು ನಾನು ಆಲ್ಮೋಸ್ಟ್ ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ಅಂತಂದರೆ ಒಂದು ಶೋಸ್ನ ಆ ಥರ ಕೊಡಬೇಕು ಅಂತಲೇ ಪ್ರೆಸೆಂಟ್ ಮಾಡಿದ್ದು. ಮತ್ತು ಇದನ್ನು ಕೆಲವೊಂದು ಅನಾಥಾಶ್ರಮಗಳಿಗೆ ಅಥವಾ ಒಂದು ಅದು ಟ್ರಸ್ಟ್ಗೆ ಸೊ ಅರ್ಪಣೆ ಮಾಡೋಣ ಅಂತಲೇ ನಾನು, ಸೊ ಆ ದೃಷ್ಟಿಯಿಂದಲೇ ನಾನು ಮಾಡಿದ್ದು. ಲೈಕ್ ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಲಿ, ಅಲ್ಲಿ ಇದೊಂದು ಬರಬೇಕು, ಇದನ್ನು ನಾವು ಪ್ರದರ್ಶನ ಮಾಡ್ತಾ ಹೋಗ್ತಾ ಇದ್ದರೆ ಅಲ್ಲೇನೋ ಒಂದು, ನಾನು 10 ಶಾಲೆಗಳಲ್ಲಿ ತೋರಿಸೋದಾಗಲಿ, 10 ಆಶ್ರಮಗಳಲ್ಲಿ, 10 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ತೋರಿಸ್ದಂಥ ಅದ್ರ ಸಂದರ್ಭದಲ್ಲಿ ಅಲ್ಲಿ ಒಂದು ಕಡೆ ಅದನ್ನು ಅನ್ವಯಿಸಿದ್ರೆ ಸಾಕು. ಒಳ್ಳೆಯ ಪ್ರಶ್ನೆ ತೆಗೆದ್ರಿ ಸರ್ ನೀವು.
ಆಸ್ಪೆಕ್ಟ್ ರೇಷಿಯೋ ಅಂತ ನಾವು ಅದನ್ನು ಕರಿತೀವಿ ಸಿನಿಮಾ ಭಾಷೆಯಲ್ಲಿ, ತಂತ್ರಜ್ಞಾನದ ಭಾಷೆಯಲ್ಲಿ. ಆರಂಭದಲ್ಲಿ ಆಸ್ಪೆಕ್ಟ್ ರೇಷಿಯೋ ಅನ್ನೋದು 4:3 ಅಂತ ಇರ್ತಾ ಇತ್ತು. ಈಗ ನಮ್ಮ ದೂರದರ್ಶನದ ತೆರೆ ಇರ್ತಲ್ಲ ಅದನ್ನು 4:3, ಈ ಟೆಲಿವಿಷನ್ನ ತೆರೆ ಇರುವಂಥದ್ದು 16:9 ಇದೆ ಅಂತ ಅನಿಸುತ್ತೆ. ಆ ಬಳಕೆಯನ್ನು ಹೇಗೆ ಹೊಸ ನಿರ್ದೇಶಕರುಗಳು ಅಥವಾ ತಂತ್ರಜ್ಞರು ಬಳಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಬೆಳಕನ್ನು ನೀವು ಚೆಲ್ಲೋಕ್ಕೆ ಸಾಧ್ಯ ಆಗದಾದರೆ, ಯಾಕೆಂದರೆ ನೀವು ಆ ವಿಷಯದಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. 4:3 ರೇಷ್ಯದಲ್ಲೂ ಕೆಲಸಗಳನ್ನ ಮಾಡಿದ್ವಿ, 16:9 ಮಾಡಿದ್ವಿ, ನಾವುಗಳು ಸಿನಿಮಾ ಮಾಡಬೇಕಾದ್ರೆ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಕೊಡುವಂಥ ಅನುಭವ ಏನು, ಯಾತಕ್ಕೆ ನಾವು ಸಿನಿಮಾ ಸ್ಕೋಪ್ ಬಳಸಬೇಕು, ಯಾತಕ್ಕೆ ನಾವು 16:9 ಬಳಸಬೇಕು, ರೇಷಿಯೋ ಆಸ್ಪೆಕ್ಟ್ ರೇಷಿಯೋ ಹೇಗೆ ಸಿನಿಮಾ ಕಟ್ಕೊಡೋದಲ್ಲಿ ಕೆಲಸ ಮಾಡುತ್ತೆ ಅನಿಸುತ್ತೆ? ಒಂದು ಭಾಳ ಸಂಕೀರ್ಣವಾದ ಸಮಸ್ಯೆ ಈ ಆಸ್ಪೆಕ್ಟ್ ರೇಷಿಯೋ ಅನ್ನೋದು. ಯಾಕೆಂದರೆ ಮುಂಚೆ ಸಿನಿಮಾ ದೊಡ್ಡ ಪರದೆ ಮೇಲೆ ಮಾತ್ರ ತೋರಿಸ್ತಿದ್ದಾಗ ಆ ದೊಡ್ಡ ಪರದೆ ಮೇಲೆ ಅದಕ್ಕೆ ಸರಿಯಾದ ಲೆನ್ಸ್ ಹಾಕಿ ಆ ಇಡೀ ಪರದೆ ತುಂಬ ತುಂಬಿಕೊಳ್ಳೋ ಹಾಗೆ ಅದನ್ನ ತೋರಿಸ್ತಾಯಿದ್ರು. ಇವಾಗ ಸಿನಿಮಾ ನಾವು ನೋಡೋ ರೀತಿಯೇ ಬದಲಾಗ್ಬಿಟ್ಟಿದೆ. ಮೊಬೈಲ್ಗಳಲ್ಲಿ ನೋಡ್ತೀವಿ, ಲ್ಯಾಪ್ಟಾಪಲ್ಲಿ ನೋಡ್ತೀವಿ, ಕಂಪ್ಯೂಟ್ರಲ್ಲಿ ನೋಡ್ತೀವಿ. ಅದರಲ್ಲಿ ಅದಕ್ಕೆ ಹೊಂದಿಸ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ, ಈ ಮಾರ್ಕಿಂಗ್ ಬಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ ಅಂತ. ಆದರೂ ಕೂಡ ನೀವೊಂದು ಮೊಬೈಲಲ್ಲಿ ಒಂದು ಸಿನಿಮಾಸ್ಕೋಪಾಗಿ ಮಾಡಿದ ಸಿನಿಮಾ ನೋಡಬೇಕಾದ್ರೆ ತೀರಾ ಇಷ್ಟು ಚಿಕ್ಕದಾಗಿಬಿಡುತ್ತೆ. ನೀವು ನಿಮ್ಮ ಮನೆ ಟಿವಿನಲ್ಲೇ ನೀವು ನೋಡಿದ್ರೆ ಒಂದು ಸಿನಿಮಾಸ್ಕೋಪ್ ಬಂದ ತಕ್ಷಣ ಅದರ ಸುತ್ತ ಒಂದು ಬ್ಲ್ಯಾಕ್ ಬಾರ್ಡರ್ ಬರುತ್ತೆ. ಕರೆಕ್ಟ್. ಯಾಕೆಂದರೆ ಅದಕ್ಕೆ ಅಷ್ಟು ಎಕ್ಸ್ಪ್ಯಾಂಡ್ ಆದರೆ ಅದು ಪರದೆಯಿಂದ ಆಚೆ ಹೋಗ್ಬಿಡುತ್ತೆ. ವರ್ಟಿಕಲ್ ಫಿಲ್ ಮಾಡೋಕ್ಕೆ ಹೋದರೆ ಹಾರಿಜಾಂಟಲ್ ಪರದೆಯಿಂದ ಆಚೆ ಹೋಗ್ಬಿಡುತ್ತೆ. ಇದೊಂದು ಪ್ರಾಬ್ಲಮ್ ಇದೆ. ಇವಾಗ ಅದಕ್ಕಿಂತ ಹೆಚ್ಚಿನ ದೊಡ್ಡ ಪ್ರಾಬ್ಲಮ್ ಅಂದರೆ ಅಥವಾ ಅಡ್ವಾಂಟೇಜ್ ಅಂತಲೇ ಇಟ್ಕೊಳ್ಳಿ ಅಥವಾ ಏನು ಬೇಕಾದ್ರೂ ಕರೀರಿ, ಆಸ್ಪೆಕ್ಟ್ ರೇಷ್ಯೂನೇ ಚೇಂಜ್ ಆಗ್ತಾ ಇರೋದು. ವರ್ಟಿಕಲ್ ಸಿನಿಮಾ ಅಂತ ಕರಿತೀವಿ. ಹೌದು ಹೌದು. ವರ್ಟಿಕಲ್ ಸಿನಿಮಾ ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾವು ಫಿಲ್ಮ್ ಮಾಡಿದಾಗ ನಾವು ಹಾರಿಜಾಂಟಲ್ ಆಗಿ ನೋಡೋದು, ವರ್ಟಿಕಲ್ ಆಗಿ ನೋಡ್ತೀವಿ. ಅದು ಹೊಸ ಫಾರ್ಮ್ಯಾಟು, ಅದು ಕೂಡ ತುಂಬ ಪಾಪ್ಯುಲರ್ ಆಗ್ತಿದೆ. ಹಾಗಾಗಿ ವರ್ಟಿಕಲ್ ಸಿನಿಮಾ ಅನ್ನೋ ಒಂದು ಜಾನರೇ ತಯಾರಾಗ್ತಾ ಇದೆ ಆ್ಯಕ್ಚುಲಿ. ಓಕೆ. ಹಾಗೆ ನೀವು ಹೀಗೀಗೆ ನೋಡೋ ಬದಲು ಹೀಗೀಗೆ ನೋಡೋವಂಥ ಸಿನಿಮಾಗಳು ಹೆಚ್ಚು ಪಾಪ್ಯುಲರ್ ಆಗ್ತದೆ. ಅದಕ್ಕೂ ಮೂಲಭೂತವಾಗಿ ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ನಮ್ಮ ಕಣ್ಣು ಎಷ್ಟು ತುಂಬಿಕೊಳ್ಳುತ್ತೆ ಅಂತ ಪ್ರಾಯಶಃ ಅದರ ಹಿನ್ನೆಲೆಯಲ್ಲೇ ಇವೆಲ್ಲವೂ ಉದ್ಭವ ಆಗಿರೋದು ಅಂತ. ಒಂದು ಕಣ್ಣನ್ನು ಇಟ್ಕೊಂಡು ನೋಡಿದ್ರೆ ಕಾಣುವಂಥ ನೋಟ ಬೇರೆ, ಎರಡೂ ಕಣ್ಣಲ್ಲಿ ನೋಡಿದ್ರೆ ಕಾಣುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಸಿನಿಮಾ ಸ್ಕೋಪ್ ಅನ್ನೋದು ಯಾಕೆ ಪ್ರಖ್ಯಾತವಾಯಿತು? ಭಾಳ ಇಂಟ್ರೆಸ್ಟಿಂಗ್, ಗುಡ್ ದಟ್ ಯು ಬ್ರಾಟ್ ಇಟ್ ಅಪ್ ಅಂಡ್ ಇನ್ ದಿಸ್ ಇದು ಸೀರೀಸ್ ಆಲ್ಸೋ. ಯಾಕೆ ಒಂದು ವಿಧಕ್ಕೆ ದೂರದರ್ಶನ ಕಾರಣ ಸಿನಿಮಾ ಸ್ಕೋಪ್ ಬರೋದಕ್ಕೆ. ಯಾಕೆ ಅದಕ್ಕೆ ಮುಂಚೆ ನೀವು ಹೇಳಿದಂಗೆ 4:3 ಫಾರ್ಮ್ಯಾಟಲ್ಲಿ ಯೂನಿವರ್ಸಲ್ ಆಗಿ ಸಿನಿಮಾಗಳು ತಯಾರಾಗ್ತಾ ಇತ್ತು. ಹೌದು. 1950ಸಲ್ಲಿ ಯಾವಾಗ ಟೆಲಿವಿಷನ್ನು ಮನೆ ಮನೆಗೆ ತಲುಪೋದಕ್ಕೆ ಸಾಧ್ಯ ಆಯಿತು ಅಮೆರಿಕದಲ್ಲಿ, ನಮ್ಮಲ್ಲಿ ಬಂದಿದ್ದು 70ಸಲ್ಲಿ. ಹೌದು. 1950ಸಲ್ಲಿ ಜನ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಶುರು ಮಾಡಿದ್ರು. ಎಂಟರ್ಟೈನ್ಮೆಂಟ್ ಮನೇಲೇ ಸಿಗುತ್ತಲ್ಲ, ನಾವು ಅಲ್ಲಿಗೆ ಯಾಕೆ ಹೋಗಬೇಕು ಅಂತ. ಥಿಯೇಟ್ರ್ ಅರೈವಲ್ ಕಡಿಮೆ ಆಗೋಯಿತು, ರೆವೆನ್ಯೂ ಕಡಿಮೆ ಆಯಿತು. ಆವಾಗ ಸ್ಪೆಕ್ಟಕಲ್ಗಳನ್ನ ಮಾಡಿದ್ರೆ ಜನ ಬರ್ತಾರೆ ಥಿಯೇಟ್ರಿಗೆ ಅಂತ. ಸೊ ಸ್ಪೆಕ್ಟಕಲ್ ಮಾಡೋದಕ್ಕೇನು ದೊಡ್ಡ ಸ್ಕ್ರೀನು, ಈ ಸ್ಕ್ರೀನ್ನ ಟಿ ವಿ ಸ್ಕ್ರೀನಲ್ಲಿ ನೋಡಿದ್ರೆ ಇಷ್ಟೇ ಕಾಣಿಸ್ಬೇಕು, ಅದರಿಂದ ಮನೇಲಿ ನೋಡೋಕ್ಕೆ ಇಷ್ಟಪಡಲ್ಲ ಜನ, ಥಿಯೇಟ್ರಿಗೆ ಬರ್ತಾರೆ ಅಂತ. ಹಾಗಾಗಿ ಸಿನಿಮಾಸ್ಕೋಪ್ ಇನ್ವೆನ್ಷನ್ ಆಯಿತು. ಹಾಗೆ ನೀವು ಬೆನ್ನರ್ ಆಗಲಿ ಏನೋ ಇಡೀ ಸೀರೀಸ್ ಆಫ್ ಸ್ಪೆಕ್ಟಕಲ್ಸ್ ಬಂತು, 70mm ಅಂತ ಕೂಡ, 70mm ಅದೆಲ್ಲವೂ ಆ ಸಿನಿಮಾಸ್ಕೋಪ್ ಫಾರ್ಮ್ಯಾಟ್ ಹಾಗೆ ಕೂತ್ಕೊಳ್ತು. 1:2.35 ಅಂತ ಕರಿತೀವಿ. ಅದು ನೀವು 70mm ಅಂತ ಕರೀರಿ ಅಥವಾ ಸಿನಿಮಾಸ್ಕೋಪ್ ಅಂತ ಕರೀರಿ, ದೇ ಆರ್ ಬ್ರ್ಯಾಂಡ್ ನೇಮ್ಸ್. ಆ್ಯಕ್ಚುಲಿ ಯಾವ ವಸ್ತುವಿಗೆ ಯಾವ ಆಸ್ಪೆಕ್ಟ್ ರೇಷಿಯೋ ಸೂಕ್ತ ಅನ್ನೋದನ್ನು ಹೇಗೆ ಕಂಡುಕೊಳ್ಳೋದು? ಇಲ್ಲಿ ಒಬ್ಬ ಕ್ಯಾಮ್ರಾಮನ್ನ ನೀವು ಕಾನ್ಫಿಡೆನ್ಸಿಗೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಆ ವಸ್ತುಗೆ ಆ ಕಂಪೋಸಿಷನ್ ಹೊಂದ್ಕೊಳತ್ತಾ ಇಲ್ವೋ ಅನ್ನೋದನ್ನ ಅವನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ಸಿನಿಮಾಸ್ಕೋಪಲ್ಲಿ ಕಂಪೋಸ್ ಮಾಡೋದು ಭಾಳ ಕಷ್ಟ. ಹೌದು. ಯಾಕೆಂದ್ರೆ ಇಷ್ಟಾಗ್ಲದ ಫ್ರೇಮು ಸರಿ, ಇಲ್ಲಿ ನಿಂತಿದ್ದಾನೆ, ಈ ಕಡೆ ಏನು ತುಂಬಿಸ್ಬೇಕು ನಾನು ಅನ್ನೋದು ಪ್ರಶ್ನೆ ಶುರು ಆಗ್ಬಿಡುತ್ತೆ. ಅಥವಾ ಅದನ್ನ ಹಾಗೆ ಜಾಗ ಖಾಲಿ ಬಿಟ್ಟರೆ ಅದೇನೋ ಅರ್ಥ ಕೊಡುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅದರಿಂದ ಅದರೊಂದು ಇಟ್ ಇಸ್ ಅನ್ ಆರ್ಟ್ ಬೈ ಇಟ್ಸೆಲ್ಫ್. ಕಂಪೋಸಿಷನ್ ಭಾಳ ದೊಡ್ಡ ಸಬ್ಜೆಕ್ಟು ಸಿನಿಮಾಟೋಗ್ರಫಿಯಲ್ಲಿ. ಹಾಗಾಗಿ ನಾವು ಸುಮ್ಮನೆ ಒಂದು ಫಾರ್ಮ್ಯಾಟ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಲ್ಲ. ಇದು ಇದನ್ನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆ ನನ್ನ ಸ್ನೇಹಿತರು ಇದನ್ನು ಅನುಭವಿಸಿದ್ದಾರೆ ಸ್ವತಃ ಇದರಿಂದ ಆಗಿದ್ದ ಪ್ರಾಬ್ಲಮ್ನ. ಶೂಟ್ ಮಾಡುವಾಗ ಅವ್ರಿಗೆ ಹೇಳಿ ನಾವು ಸಿನಿಮಾಸ್ಕೋಪ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಅವರು 16:9 ಶೂಟ್ ಮಾಡಿದ್ರು. ಆಮೇಲೆ ಇವ್ರಿಗೆ ಹೇಳ್ತೇನೆ ಎಡಿಟಿಂಗ್ ಮಾಡೋ ಸಿನಿಮಾಸ್ಕೋಪ್ಗೆ ಎಡಿಟ್ ಮಾಡಿದ್ದಾರೆ. ಹಾಗಾಗಿ ಇದು ಒಬ್ಬ ಫೈನ್ ಆರ್ಟ್ ಸ್ಟೂಡೆಂಟ್ ಬೇರೆ, ಜೊತೆಗೆ ಆತ ಮಾಡಿದ ಕಂಪೋಸಿಷನ್ ಎಲ್ಲವೂ ಚಲಾಪಿಲ್ಲಿ ಆಗಿಬಿಡ್ತು. ಆ್ಯಕ್ಚುಲಿ ಭಾಳ ದುಃಖಿಸ್ದಾತ, ಸರ್ ಈ ಥರ ಮಾಡ್ತಾರೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಜಸ್ಟ್ ಬಿಕಾಸ್ ಟೆಕ್ನಾಲಜಿ ಇಸ್ ಇನ್ ದ ಹ್ಯಾಂಡ್ ಈ ಥರ ಮಾಡಿದರೆ ಅವಮಾನ ಅಲ್ವಾ ಇದು ಫಾರ್ಮ್ಯಾಟ್ಗೆ ಅಂತ. ಸೊ ಅದನ್ನು ಎಲ್ಲ ಯುವ ನಿರ್ದೇಶಕರು ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಬಯಸ್ತೀನಿ. ಸೊ ಆಸ್ಪೆಕ್ಟ್ ರೇಷಿಯೋ ಅನ್ನೋಂಥದ್ದು ಸಿನಿಮಾ ತಂತ್ರಜ್ಞಾನದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತೆ. ನಾನು ಆಗಲೇ ಹೇಳಿದಾಗೆ ಯಾವ ಕಥಾವಸ್ತುವಿಗೆ ಯಾವ ಆಸ್ಪೆಕ್ಟ್ ರೇಷಿಯೋ ನಾವು ದೊಡ್ಡ ಪರದೆ ಮೇಲೆ ತೋರಿಸ್ತೀವ, ಸರ್ ಹೇಳಿದಾಗೆ ಒಂದು ಮೊಬೈಲ್ನಲ್ಲಿ ನೋಡ್ತೀವ, ಯಾವುದಕ್ಕೆ ಅದು ಹೊಂದಬೇಕು ಆ ಕತೆ, ಯಾವುದಕ್ಕೆ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನು ಯೋಚನೆ ಮಾಡಿ
ಅದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಚಿತ್ರಗ್ರಾಹಕನ ಜೊತೆ ಛಾಯಾಗ್ರಾಹಕನ ಜೊತೆ ಕೂತ್ಕೊಂಡು ನಿರ್ದೇಶಕ ಅದರ ಬಗ್ಗೆ ಕೂಡ ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಕಥೆ ಎಷ್ಟು ಮುಖ್ಯವೋ ತಂತ್ರಜ್ಞಾನ ಕೂಡ ಒಂದು ಸಿನಿಮಾಗೆ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಒಂದು ಒಳ್ಳೆಯ ದೃಶ್ಯದ ಸಂಯೋಜನೆಯನ್ನು ನಾವು ಕೊಡೋಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಅವಕಾಶಗಳು ವಿಫುಲವಾಗಿದ್ದಾವೆ. ನಾವು ಚಲನಚಿತ್ರ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಕಾಶಗಳು ಸೀಮಿತವಾಗಿರ್ತಾ ಇತ್ತು. ಆದರೆ ಇವತ್ತು ದೃಶ್ಯ ಮಾಧ್ಯಮ ಎಷ್ಟು ದೊಡ್ಡದಾಗಿದೆ ಅಂದರೆ ದೃಶ್ಯ ಮಾಧ್ಯಮ ಇಲ್ಲದೆ ಮನುಷ್ಯನ ಬದುಕೇ ಇಲ್ಲ. ದೃಶ್ಯ ಮಾಧ್ಯಮಕ್ಕೆ ಎಲ್ಲ ಅವಶ್ಯಕತೆಗಳಿದೆ. ನಿಮ್ಮಂತರಿಗೆ ಸ್ವಾಗತ ಇದೆ. ಹೊಸಬರು ಯಾರು ಬೇಕಾದರೂ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬಹುದು. ಮೊದಲಿನ ಅನಿಶ್ಚಿತತೆಯ ಭಯ ಬೇಕಾಗಿಲ್ಲ. ಆದರೆ ಬರುವಾಗ ತಯಾರಿ ಬೇಕಾಗುತ್ತೆ. ಯುದ್ಧಕ್ಕೊಂದು ತಯಾರಿ ಆಗುತ್ತಲ್ವಾ? ಆ ತಯಾರಿ ಮಾಡ್ಕೊಂಡು ಬಂದರೆ ಒಳ್ಳೆ ಚಿತ್ರಗಳನ್ನು ಕಿರುಚಿತ್ರಗಳನ್ನು ಜನಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ಜೊತೆಗೆ ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಕೂಡ ಪ್ರತಿಬಿಂಬಿಸಬೇಕಾಗುತ್ತೆ ನಾವು. ಫೈನ್. ಶಶಿಕುಮಾರ್ ಅವರು, ನಿಮ್ಮ ಸಿನಿಮಾ ನೋಡ್ತಾ ಒಂದಷ್ಟು ಒಳ್ಳೆ ಅಂಶಗಳನ್ನು ನಮ್ಮ ಅತಿಥಿಗಳು ನಿಮಗೆ ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಉಪಯೋಗ ಆಗುವಂತೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ, ಶುಭವಾಗಲಿ, ಒಂದಷ್ಟು ಒಳ್ಳೆಯ ಸಿನಿಮಾಗಳು ನಿಮ್ಮಿಂದ ಬರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸಣ್ಣ ವಿರಾಮ. ವಿರಾಮದ ನಂತರ ರೆಡಿ ರೋಲ್ ಆ್ಯಕ್ಷನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಸಣ್ಣ ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ರೆಡಿ ರೋಲ್ ಆ್ಯಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಿರ್ದೇಶಕರಿಗೆ ಒಂದು ಒಳ್ಳೆಯ ನಿದರ್ಶನ ನಮ್ಮ ಗಿರೀಶ್ ಕಾಸರಳ್ಳಿಯವರು ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ಅಮೂಲ್ಯವಾದ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಚಂದಗಮನದಲ್ಲಿ. ಕಥೆ ಬಗ್ಗೆ ಯೋಚನೆ ಮಾಡಿದ್ದೀವಿ, ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿದ್ದೀವಿ, ದೃಶ್ಯ ನಿರ್ಮಿತಿಯ ಬಗ್ಗೆ ಯೋಚನೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಈಗ ಸಿನಿಮಾದಲ್ಲಿ ಡೈಲಾಗ್ ಬಗ್ಗೆ ಮಾತಾಡೋಣ. ಸಿನಿಮಾದಲ್ಲಿ ಡೈಲಾಗಿನ ಮಹತ್ವ ಎಷ್ಟಿರಬೇಕು, ಸಿನಿಮಾಕ್ಕೆ ಡೈಲಾಗ್ ಅನಿವಾರ್ಯವೇ ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕು. ಯಾಕಂತಂದರೆ ಹಿಂದೊಂದು ಕಾಲದಲ್ಲಿ ಸೈಲೆಂಟ್ ಫಿಲ್ಮ್ಸ್ ಇತ್ತು, ಮೂಕಿ ಚಿತ್ರಗಳಿತ್ತು. ಆವಾಗ ಸಂಭಾಷಣೆ ಇಲ್ಲದೇ ಕಥೆಯನ್ನು ಹೇಳೋದಕ್ಕೆ ಸಾಧ್ಯವಾಗ್ತಿತ್ತು ಅವರಿಗೆ. ಇವತ್ತು ಶಬ್ದದ ಆವಿಷ್ಕಾರ ಆದಮೇಲೆ ಮುಖ್ಯವಾಗಿ ನಮ್ಮ ಸಿನಿಮಾಗಳಲ್ಲಿ ಎಲ್ಲವನ್ನೂ ಸಂಭಾಷಣೆಯ ಮೂಲಕವೇ ಹೇಳುವ ಒಂದು ಪ್ರವೃತ್ತಿ ಕಾಣ್ತಾ ಇದೆ. ಆದರೆ ಅದು ಅಗತ್ಯವೇ ಅಂತ ನಾವು ಯೋಚನೆ ಮಾಡಬೇಕು. ಒಂದು ಒಳ್ಳೆಯ ಸಿನಿಮಾದಲ್ಲಿ ಡೈಲಾಗ್ ಎಷ್ಟಿರುತ್ತೆ ಅಂದರೆ ಬಹಳ ಮಿನಿಮಲ್ ಆಗಿರುತ್ತೆ. ಎಷ್ಟು ಅಗತ್ಯವೋ, ದೃಶ್ಯ ಎಲ್ಲಿ ಹೇಳೋಕ್ಕಾಗೋದಿಲ್ಲೋ ಆವಾಗ ಮಾತ್ರ ನಾವು ಡೈಲಾಗಿಗೆ ಹೋಗ್ತೇವೆ. ಇಲ್ಲದೇ ಇದ್ದರೆ ಉಳಿದದ್ದನ್ನೆಲ್ಲ ದೃಶ್ಯದಲ್ಲೇ, ಭಾವನೆಗಳನ್ನು ದೃಶ್ಯದಲ್ಲೇ ಕಟ್ಕೊಡೋದಕ್ಕೆ ಹೇಳ್ತಾ ಹೋಗ್ತೀವಿ, ವಿವರಗಳಲ್ಲೇ ಕಟ್ಕೊಡೋದಕ್ಕೆ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದಕ್ಕೆ ಸಂಭಾಷಣೆ ಬಹಳ ಮುಖ್ಯ ಎಲಿಮೆಂಟ್ ಹೌದು, ಆದರೆ ಅದೇ ಪ್ರಾಧಾನ್ಯಕ್ಕೆ ಬರದೇ ಇದ್ದಾಗೆ ನಾವು ಚಿತ್ರಕಥೆಯನ್ನು ಕಟ್ಟುವ ಒಂದು ಪರಿಪಾಠವನ್ನು ನಾವು ಬಳಸ್ಕೊತಾ ಹೋಗಬೇಕು. ಯಾಕೆ ಅಂತಂದರೆ ನಮ್ಮ ಎಲ್ಲ ಭಾವನೆಗಳನ್ನು ಮಾತನ್ನು ಹೇಳೋದು ಭಾಳ ಸುಲಭ, ಆದರೆ ಸಿನಿಮಾ ಆಗತ್ತೆಯೇ ಆಗೋದಿಲ್ಲ. ಸಿನಿಮಾ ಮೂಲಕ ಮೂಲತಃ ನಮ್ಮನ್ನು ನೋಡಿಸುವಂತಹ, ನಮಗೆ ಕಾಣಿಸುವ ಒಂದು ಮಾಧ್ಯಮ. ಹಾಗಾಗಿ ಭಾವನೆಗಳನ್ನು, ಸಂಘರ್ಷಗಳನ್ನು ನಾವು ನೋಡೋದ್ರ ಮೂಲಕ ಅರ್ಥ ಮಾಡ್ಕೋಬೇಕು. ಸಂಭಾಷಣೆ ಕೇವಲ ವಾಹಕ ಆಗಬೇಕು ಅಂತ. ಹಾಗಂತ ಹೇಳಿ ಸಂಭಾಷಣೆಗೆ ಧ್ವನಿ ಶಕ್ತಿಯನ್ನು ಕಟ್ಟಿಸುವ ಶಕ್ತಿಯೇ ಇಲ್ಲವೆ, ಧ್ವನಿಗಳನ್ನು ಹುಟ್ಟಿಸುವ ಶಕ್ತಿಯೇ ಇಲ್ಲವೆ ಅಂತಂದರೆ ಇದೆ. ಸಂಭಾಷಣೆ ಹೇಗಿರಬೇಕು ಅಂತಂದರೆ, ಒಂದು ಸಂಕ್ಷಿಪ್ತವಾಗಿರಬೇಕು ಮತ್ತು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಅಗತ್ಯವಾದಷ್ಟನ್ನು ಹೇಳಬೇಕು. ಜೊತೆಗೆ ಮನಸ್ಸಿನ ಒಳತೊಟ್ಟಿನೆಲ್ಲ ಅದು ಹೇಳಿದರೆ ಅದು ಸಿನಿಮ್ಯಾಟಿಕ್ ಆಗೋದಿಲ್ಲ. ಸಿನಿಮ್ಯಾಟಿಕ್ ಆಗಬೇಕಾದ್ರೆ ಮನಸೋಟಿಗಳನ್ನು ನೀವು ವಾಚ್ಯದಲ್ಲಿ ಹೇಳೋದಿಲ್ಲ, ಶಬ್ದದಲ್ಲಿ ಇದರಲ್ಲಿ ಡೈಲಾಗಲ್ಲಿ ಬರ್ತಿದ್ದಾಗೆ ಅದು ವಾಚ್ಯವಾಗ್ತಾ ಹೋಗ್ತದೆ. ವಾಚ್ಯದಲ್ಲಿ ಹೇಳೋದಲ್ಲ, ಅದನ್ನು ಸಜೆಸ್ಟಿವಾಗಿ ಸೂಚ್ಯವಾಗಿ ಹೇಳಬೇಕು. ಹಾಗಾದರೆ ಸಂಭಾಷಣೆಯ ಇದೇನು? ಸಂಭಾಷಣೆ ಕ್ಯಾರೆಕ್ಟರೈಸೇಷನಲ್ಲಿ ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸಂಭಾಷಣೆ ಇದೆಯಲ್ಲ, ಅದು ಸುಮ್ಮನೆ ನಮ್ಮ ವಾಚಾಳಿತನವನ್ನು ಹೇಳಿ ತೋರಿಸುವ ಇದಲ್ಲ, ಪರಿಕರ ಅಲ್ಲ. ಕ್ಯಾರೆಕ್ಟರನ್ನು ಹೈಲೈಟ್ ಮಾಡುವಂತಹ ಒಂದು ತಾಂತ್ರಿಕ ಈಡಿಯಮ್. ಹಾಗಾಗಿ ನಾವು ಅದ್ರ ಬಗ್ಗೆ ಭಾಳ ಕೇರ್ಫುಲ್ಲಾಗಿ ಇರಬೇಕು. ಹೇಗೆ ಹೇಳುತ್ತೆ ಅಂತಂದರೆ, ನಮ್ಮಲ್ಲಿ ಈ ಸಂಭಾಷಣೆಯಲ್ಲಿ ಪಾತ್ರದ ಒಂದು ರೀತಿಯ ಕ್ಯಾರೆಕ್ಟರ್ನ ಎಲ್ಲ ಡೈಮೆನ್ಷನ್ಸನ್ನು ಅದು ಹೇಳ್ತಾ ಹೋಗ್ಬೇಕು. ಅವನು ಯಾವ ರೀತಿಯ ಭಾಷೆಯನ್ನು ಬಳಸ್ತಾನೆ, ಯಾವ ರೀತಿಯ ಶಬ್ದಗಳನ್ನು ಬಳಸ್ತಾನೆ,
ಯಾವ ರೀತಿಯ ನುಡಿಕಟ್ಟುಗಳನ್ನು ಬಳಸ್ತಾನೆ ಅನ್ನೋದ್ರ ಮೇಲೆ ಆ ಕ್ಯಾರೆಕ್ಟರೈಸೇಷನಿನ ಗಟ್ಟಿತನ ಬರ್ತಾ ಹೋಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಕರ್ನಾಟಕದ ಉಪಭಾಷೆಗಳನ್ನು ಗೇಲಿ ಮಾಡೋದಕ್ಕೆ, ಹಾಸ್ಯ ಮಾಡೋದಕ್ಕೆ ಬಳಸ್ತಾ ಹೋಗ್ತೀವಿ. ಆದರೆ ಅದು ಒಂದು ಜೀವನ ಕ್ರಮದಲ್ಲಿ ಹೊಂದ್ಕೊಂಡಿರುತ್ತೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಒಬ್ಬ ಭಾಷೆ ಇದೆಯಲ್ಲ, ಅದು ಆ ನೆಲದ ಸಂಸ್ಕೃತಿಯಿಂದ ಮೂಡಿಬರೋದು. ನಾನು ಒಂದು ಮಂಗಳೂರಿನ ಕನ್ನಡ ಮಾತಾಡ್ತೇನೆ, ಒಂದು ಧಾರವಾಡ ಕನ್ನಡ ಮಾತಾಡ್ತೀನಿ, ಮಂಡ್ಯ ಕನ್ನಡ ಮಾತಾಡ್ತೀನಿ ಅಂತಂದರೆ ಅದು ಬರೀ ಭಾಷೆ ಮಾತಾಡೋದಿರಲ್ಲ, ಆ ನೆಲದ ಸೊಗಡನ್ನು ಕೂಡ ಅದು ಹೇಳ್ತಾ ಇರುತ್ತೆ. ಆದ್ದರಿಂದ ಭಾಷೆಯ ಬಳಕೆಯಲ್ಲಿ ನಾವು ಭಾಳ ಕೇರ್ಫುಲ್ಲಾಗಿರಬೇಕು. ಆ ಪ್ರಾದೇಶಿಕತೆಯನ್ನು ಭಾಷೆ ಕಟ್ಕೊಡುತ್ತೆ, ಆ ಕಟ್ಕೊಟ್ಟಾಗ ಕೊಡೋ ಸೌಂದರ್ಯವೇ ಬೇರೆ. ಆಮೇಲೆ ಇನ್ನೊಂದು ದುರಭ್ಯಾಸ ಇದೆ, ನಾನು ಸ್ವಲ್ಪ ಕಾನ್ಷಿಯಸ್ ಆಗಿರೋದು ಬೆಟ್ರು. ಏನಂತಂದರೆ ಒಳ್ಳೆಯ ಸಂಭಾಷಣೆ ಅಂತಂದರೆ ತುಂಬ ಅಲಿಟ್ರೇಷನ್ ಇದ್ದು ತುಂಬ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸಿ ಗಹನವಾದ ವಿಷಯ ಹೇಳ್ತಿದ್ದೀನಿ ಅಂತಲ್ಲ, ನಮ್ಮ ದೈನಂದಿನ ಇದರಲ್ಲಿ ನಾವು ಗಹನವಾದ ವಿಷಯಗಳನ್ನು ಬಹಳ ಸುಲಭವಾದ ಮಾತುಗಳಲ್ಲಿ ಹೇಳ್ತಾ ಇರ್ತೀವಿ, ಸರಳವಾದ ಮಾತುಗಳಲ್ಲಿ ಹೇಳ್ತಾ ಇರ್ತೀವಿ. ಹಾಗಾಗಿ ಭಾಷೆ ಬಳಸುವಾಗ ಈ ಎಚ್ಚರ ಇಟ್ಕೊಂಡು ಸಂಭಾಷಣೆಯನ್ನು ಬರೆಯೋದು ಬಹಳ ಮುಖ್ಯ. ಹಾಗಾಗಿ ಸಂಭಾಷಣೆ ಅನಿವಾರ್ಯ ಹೌದು, ಆದರೆ ಸಂಭಾಷಣವೇ ಅಂತ್ಯ ಆಗಬಾರದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಶಶಿಕುಮಾರ್ ಅವರಿಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಚಂದನ ವಾಹಿನಿಯ ಪರವಾಗಿ ಅಭಿನಂದನಾ ಪತ್ರವನ್ನು ಅವರಿಗೆ ನೀಡುತ್ತಾ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.